ಕೋಟ್ಯಂತರ ರಾಮ ಭಕ್ತರ ಕನಸಿನ ಕನಸು ನನಸಾದ ರೀತಿಯಲ್ಲಿ ಅಯೋಧ್ಯೆಯ ಶ್ರೀರಾಮ ಮಂದಿರದಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠೆ ನಡೆದಿರುವಂಥದ್ದು ನಾವು ಅಂತ ಹೇಳಿದ್ರೆ ಆ ಮೂರ್ತಿಯನ್ನು ನೋಡಿದಾಕ್ಷಣ ಒಂದು ಕರಾವಳಿಗರಲ್ಲಿ ಒಂದು ಪ್ರಶ್ನೆ ಅಂತ ಹೇಳಿದ್ರೆ ಈ ಮೂರ್ತಿಯನ್ನು ಎಲ್ಲೋ ನಾವು ನೋಡಿದ್ದೇವೆ ಅನ್ನುವಂಥ ಭಾವ ವ್ಯಕ್ತ ಆಗ್ತದೆ ನಾವೀಗ ಬ್ರಹ್ಮವರ ತಾಲೂಕಿನ ಸಕ್ಕಟ್ಟು ಎನ್ನುವ ಪ್ರದೇಶದಲ್ಲಿದ್ದೇವೆ ಸಿರಿಯಾರ ವ್ಯಾಪ್ತಿಗೆ ಬರುವಂಥ ಸಕ್ಕಟ್ಟು ಅನ್ನೋ ಪ್ರದೇಶದಲ್ಲಿದ್ದೇವೆ ಇಲ್ಲಿ ನೋಡ್ಬೋದು ಸಕ್ಕಟ್ಟು ಮಹಾಲಿಂಗ ಮಹಾವಿಷ್ಣು ದೇವಸ್ಥಾನ ಇದು ಇಲ್ಲಿ ನೋಡಿದರೆ ನಿಮಗೆ ಯಾಕೆ ಆ ಒಂದು ಎಲ್ಲೋ ನೋಡಿದ ಹಾಗೆ ಅನಿಸ್ತದೆ ರಾಮನ ಮೂರ್ತಿ ಅನ್ನೋದಕ್ಕೆ ಒಂದು ಉತ್ತರ ಸಿಗ್ತದೆ ಯಾಕಂತ ಹೇಳಿದ್ರೆ ಇಲ್ಲಿರುವಂಥ ಮಹಾವಿಷ್ಣುವನ್ನು ನೀವು ಸ್ಪಷ್ಟವಾಗಿ ನೋಡಿದರೆ ನಿಮ್ಗೆ ಅರ್ಥ ಆಗ್ತದೆ ಯಾಕಂತ ಹೇಳಿದ್ರೆ ಆ ಪ್ರಭಾವಳಿಗಳಲ್ಲಿ ಒಂದು ದಶಾವತಾರದ ಸಂಪೂರ್ಣ ಚಿತ್ರಣ ಇರುವಂಥದ್ದು ಏನು ಮೈಸೂರಿನ ಅರುಣ್ ಯೋಗಿರಾಜ ಅವರು ಶ್ರೀರಾಮನ ಬಾಲ ಬಾಲ ಶ್ರೀರಾಮನ ಮೂರ್ತಿಯನ್ನು ಕೆತ್ತಿದ್ದಾರೆ ಅದರಲ್ಲೂ ಕೂಡ ಹತ್ತು ಅವತಾರಗಳನ್ನು ಅಲ್ಲಿ ಚಿತ್ರಿಸಿರುವಂಥದ್ದು ಅದೇ ಮಾದರಿಯಲ್ಲಿ ಇರುವಂಥದ್ದು ಇದು ಸುಮಾರು ಒಂದು ಸಾವಿರ ವರ್ಷಗಳ ಹಿಂದಿನ ಒಂದು ಹೊಯ್ಸಳರು ನಿರ್ಮಿಸಿದಂಥ ದೇವಾಲಯ ದೇವಾಲಯ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು ಈ ದೇವಾಲಯದಲ್ಲಿ ಈ ದಶಾವತಾರದ ಕಲ್ಪನೆಯಲ್ಲಿ ಮಹಾವಿಷ್ಣುವನ್ನು ಚಿತ್ರಣ ಮಾಡಿರುವಂಥ ನೀವು ನೋಡ್ಬೋದು ಮೂರ್ತಿಯು ಕೂಡ ಹಾಗೆ ಒಂದು ರೀತಿ ರಾಮನ ಬಾಲರಾಮನ ಮೂರ್ತಿ ಹೇಗಿದೆ ಅದೇ ರೀತಿಯಲ್ಲಿ ಕಾಣ್ತದೆ ಅಂತ ಹೇಳ್ಬೋದು ಆದರೆ ಇದು ಮಹಾವಿಷ್ಣುವಿನ ಮೂರ್ತಿ ಮೂರ್ತಿ ಅಂತಲೇ ಹೇಳ್ಬೋದು ಕಲ್ಲು ಕೂಡ ಅಂತ ಹೇಳಿದ್ರೆ ಯಾ ಆ ಮೂರ್ತಿಯನ್ನು ನಿರ್ಮಾಣ ಮಾಡಿರುವಂಥ ಕಲ್ಲು ಕೂಡ ಕೃಷ್ಣಶಿಲೆ ಶಿಲೆ ಅನ್ನುವ ರೀತಿಯಲ್ಲಿ ಕೂಡ ನಮಗೆ ಗೋಚರವಾಗ್ತಿರುವಂಥದ್ದು ನಾವು ನೋಡ್ಬೋದು ಒಂದು ರೀತಿಯಲ್ಲಿ ಹೇಳಲಿಕ್ಕೆ ಹೋದರೆ ಉಡುಪಿ ಜಿಲ್ಲೆಯ ಈ ಮಂದಿರದಲ್ಲಿ ಬಂದು ಅರುಣ್ ಯೋಗರಾಜ್ ಅವರು ನೋಡಿ ನಂತರ ರಾಮನ ಮ ಮೂರ್ತಿಯನ್ನು ನಿರ್ಮಾಣ ಮಾಡಿದ್ರ ಅನ್ನುವಂಥ ರೀತಿಯಲ್ಲಿ ಕರಾಗುಳಿಗರು ಪ್ರಶ್ನೆಯನ್ನು ಎತ್ತಿರುವಂಥದ್ದು ಈಗ ನಮ್ಮ ಜೊತೆ ದೇವಸ್ಥಾನಕ್ಕೆ ಸಂಬಂಧಪಟ್ಟವರು ನಮ್ಮ ಜೊತೆಗಿದೆ ಅವರಿಂದನೇ ಅದನ್ನು ಕೇಳಿ ತಿಳ್ಕೊಂಡು ತಿಳ್ಕೊಂಡು ಬರೋಣ ಸರ್ ಏನಿದು ಇತಿಹಾಸ ಈ ದೇವಸ್ಥಾನದ ಇದು ಶಿರಿಯಾರ ಗ್ರಾಮದ ಸಕ್ಕಟ್ಟಿನಲ್ಲಿದೆ ಸಾವಿರಾರು ವರ್ಷದಿಂದ ಜೀರ್ಣಾವಸ್ಥೆಯಲ್ಲಿ ಇರಬಹುದೆಂದು ತಿಳಿಯಲಾಗಿದೆ ಆದರೆ ಒಂದು ನಾನ್ನೂರು ವರ್ಷದ ಹಿಂದೆ ಇದರಲ್ಲಿ ಉತ್ಸವಾದಿಗಳು ನಡೀತಾ ಬಂದಿದೆ ತಿಳಿದಿದೆ ಹಾಗೆ ನಾವು ಜೀರ್ಣೋದ್ಧಾರ ಕಾರ್ಯವನ್ನು ಮಾಡಬೇಕಂತ ತುಂಬ ಪ್ರಯತ್ನ ಪಟ್ಟರು ಯಾವುದೇ ಕಾರಣದಿಂದ ಜೀರ್ಣೋದ್ಧಾರ ಕಾಣಲಿಲ್ಲ ಕೆಲವು ಪ್ರಶ್ನಾಭಾಗಗಳನ್ನು ನಡೆಸಿ ಆಯಿತು ಹಾಗೆ ನಾವು ಅನಂತ ಕರ್ಬೋದು ಎರಡು ಸಾವಿರದ ಏಳರಲ್ಲಿ ಇಲ್ಲಿ ಒಂದು ತಾಂಬೂಲ ಪ್ರಶ್ನೆ ಇರಿಸಿದಾಗ ಇದು ತುಂಬ ಅಂದರೆ ಹಿಂದೆ ತುಂಬ ವೈಷಮ್ಯದಿಂದ ಈ ಸ್ಥಿತಿಗೆ ಹೋಯಿತು ಅಂತ ಬ್ರಾಹ್ಮಣ ವ್ಯವಸ್ಥೆಯಲ್ಲಿ ತುಂಬ ಅಂದರೆ ಶೋಚನೀಯ ಸ್ಥಿತಿಗೆ ಹೋಯಿತು ಅವರ ಒಂದು ಒಂದು ವ್ಯವಸ್ಥೆಯಲ್ಲಿ ಆಮೇಲೆ ಇದರನ್ನು ಯಾರೂ ಒಂದು ಜೀರ್ಣೋದ್ಧಾರದ ಬಗ್ಗೆ ಯಾವುದೇ ಒಂದು ಇದನ್ನು ಮಾಡಲಿಲ್ಲ ಹಾಗೆ ನಾವು ಪ್ರಶ್ನೆಯಲ್ಲಿ ಕೇಳಿದಾಗ ಒಂದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಇದಕ್ಕೆ ಒಂದು ಚಾಲನೆ ಬರಬಹುದು ಅಂತ ನಂಚಾರ ಅನ್ನಂತೈಕರ್ಬ್ರೆ ಹೇಳಿದರು ಹಾಗೆ ನಾವು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ದೇವಸ್ಥಾನದ ಜೀರ್ಣೋದ್ಧಾರದ ಬಗ್ಗೆ ಒಂದು ಸ್ವರ್ಣಾಡುವ ಪ್ರಶ್ನೆ ಹಾಗೇ ಪುದ್ ಮಾತ ಒಂದು ಸಮೇತ ಪ್ರಶ್ನೆ ಭಾಗ ನಡೆಸಿದ್ರು ಇಲ್ಲಿ ಎಲ್ಲ ಯಾವ ಪ್ರಶ್ನೆ ಭಾಗವೂ ನಮ್ಮಲ್ಲಿ ಇದು ಜೀರ್ಣೋದ್ಧಾರದ ಹಾದಿ ಹಿಡಿಲಿಲ್ಲ ಕಡೆಗೆ ನಾವು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಮ್ಮ ವೇದಮೂರ್ತಿ ದೈವಜ್ಞರಾದ ನಾಗೇಶ್ ಮಂಜುರು ಕೊರ್ಗಿ ಇವರ ಮೂಲಕ ಚಿಂತನೆ ನಡೆಸಿದಾಗ ಇಲ್ಲಿ ಹಿಂದೆ ಒಂದು ವ್ಯವಸ್ಥೆಯನ್ನು ನಾಶ ಮಾಡಿ ಅಂದರೆ ಶ್ರೀ ಉಮಾಮಹೇಶ್ವರನ ವ್ಯವಸ್ಥೆಯನ್ನು ತೆಗೆದು ಇಲ್ಲಿ ವಿಷ್ಣುವಿನ ಪ್ರತಿಷ್ಠೆ ಆಯಿತು ಅಂದು ತಿಳಿದು ಬಂತು ನಮಗೆ ಹಾಗೇ ನಾವು ಪ್ರಸ್ತಾ ತಿಳಿದಾಗ ಇದು ಹಿಂದೆ ಶೃಂಗೇರಿಯ ಒಂದು ವ್ಯವಸ್ಥೆ ಅಂದರೆ ಮಠದ ವ್ಯವಸ್ಥೆಗೆ ಸಂಬಂಧಪಟ್ಟ ಒಂದು ಗುರುಕುಲದ ವ್ಯವಸ್ಥೆ ಇತ್ತು ಎಂದು ತಿಳಿದು ಬಂತು ನಮಗೆ ಅಂದರೆ ಇಲ್ಲಿ ಒಂದು ಬ್ರಹ್ಮಸ್ಥಾನ ಇದೆ ಅದರಲ್ಲಿ ಋಷಿಮುನಿಗಳು ಹಿಂದೆ ತಪಸ್ಸು ಮಾಡಿ ಇಲ್ಲಿ ಅಂದರೆ ಸಕ್ಕಟ್ಟು ಹೊಳೆಯ ದಡದಲ್ಲಿರುವುದರಿಂದ ಇಲ್ಲಿ ಮೊದಲೇ ನಾಗರಿಕತೆ ವ್ಯವಸ್ಥೆ ಉಂಟು ಸುಮಾರು ಸಾವಿರಾರು ವರ್ಷದ ಹಿಂದೆ ಒಂದು ಈಶ್ವರನನ್ನು ಒಲಿಸಿ ಇಲ್ಲಿ ಉಮಾಮಹೇಶ್ವರನನ್ನು ಪ್ರತಿಷ್ಠೆ ಮಾಡಿರುವಂಥ ಒಂದು ವ್ಯವಸ್ಥೆ ಕಾಣ್ತದೆ ಹಾಗೆ ನಾವು ಈ ವಿಷಯವನ್ನು ಮತ್ತೆ ಮುಂದೆ ಏನಾಯಿತು ಅಂತ ತಿಳಿದಾಗ ಅವರು ಒಂದು ಸಾವಿರದ ವರ್ಷದ ಹಿಂದೆ ಸುಮಾರು ಹೊಯ್ಸಳರ ವ್ಯವಸ್ಥೆಯಲ್ಲಿ ದಾಳಿಯಾದಾಗ ಇಲ್ಲಿ ಬಾರ್ಕೂರಿನ ವ್ಯವಸ್ಥೆಯಲ್ಲಿ ಬಂದಾಗ ಅವರ ವಿಜಯ ಸಂಕೇತವಾಗಿ ಇಲ್ಲಿ ವಿಷ್ಣುವನ್ನು ಪ್ರತಿಷ್ಠಾಪನೆ ಮಾಡಿದ್ರು ಅಂತ ತಿಳಿಯಿತು ನಮಗೆ ಜ್ಯೋತಿಷ್ಯದ ಪ್ರಕಾರ ಹಾಗೆ ಇಲ್ಲಿ ಈಗ ಒಂದು ಪ್ರಶ್ನೆ ಈಗ ಅಂತ ಹೇಳಿದ್ರೆ ನಿಮಗೆ ಈಗ ಅಯೋಧ್ಯೆಯ ರಾಮನನ್ನು ನೋಡಿದಾಗ ಈ ಮೂರ್ತಿಯನ್ನು ನೋಡಿದಾಗ ಏನೋ ಫಸ್ಟು ಅದು ನಮ್ಮ ಮೂರ್ತಿನೇ ಪಿಕ್ಚರನ್ನೇ ಅಲ್ಲಿ ಮಾಡಿದ್ರೆ ಅಂತ ಆಗ್ತಾ ಇದೆ ಅಂದ್ರೆ ಸಾವಿರ ವರ್ಷದ ಹಿಂದಿನ ಪರಿಕಲ್ಪನೆ ಅಲ್ಲಿ ಹೋಯ್ತಾ ಅಂತೇಳಿ ನಮಗೆ ಒಂದು ಭಾವನೆ ಮೂಡಿದೆ ಹಾಗೆ ಇವಾಗ ತುಂಬ ಇದು ಜನರಿಗೆ ಎಲ್ಲರಿಗೂ ಇದೊಂದು ಕ್ಯೂರಿಯಾಸಿಟಿ ಆಗಿದೆ ಅಂದರೆ ಮೂಲ ವ್ಯವಸ್ಥೆ ಇಲ್ಲೇ ಇರಬಹುದು ಅಂತ ಅಂದರೆ ಆ ಪಿಚ್ಚರಿನ ಸೇಮ್ ಇದೆ ಅಂತ ತಿಳಿದು ಬರ್ತಾ ಇದೆ ಹಾಗೆ ನಾವು ಈಗ ಆ ತದನಂತರ ನಾವು ಇಲ್ಲಿ ಕೆಲವು ದೋಷಗಳನ್ನೆಲ್ಲ ದೈವಜ್ಞರಾದ ನಾಗೇಶ್ ಮಂಜರ ಮೂಲಕ ಪರಿಹಾರ ಮಾಡಿ ಇಲ್ಲಿ ಹರಿಹರ ಕ್ಷೇತ್ರವನ್ನು ಮಾಡುವುದಂತ ತಿಳಿಯುತ್ತೆ ತೀರ್ಮಾನ ಮಾಡಿತ್ತು ನಾವು ಆಮೇಲೆ ಹಾಗೆಯೇ ಶೃಂಗಿರಿ ಜಗದ್ಗುರುಗಳಲ್ಲಿ ನಾವು ಮನವಿಯನ್ನು ತಿಳಿಸಿದಾಗ ಅವರು ಸಂಪೂರ್ಣ ಸಹಕಾರ ಕೊಟ್ಟಿದ್ದಾರೆ ಅದಕ್ಕೆ ಅವರ ಮೂಲಕವೇ ನಾವು ಸ್ವರ್ಣ ಮಂತ್ರಾಕ್ಷತೆಯನ್ನು ಪಡೆದಿದ್ದೀವಿ ಜೀರ್ಣೋದ್ಧಾರಕ್ಕೆ ಮುಂದೇನೂ ಕೂಡ ಅವರ ಮೂಲಕವೇ ಈ ಕ್ಷೇತ್ರದ ಜೀರ್ಣೋದ್ಧಾರ ನಡೀತಾ ನಡಿಬೇಕು ಅನ್ನೋದು ನಮ್ಮ ಆಸೆಯಾಗಿದೆ ಸರಿ ಈಗ ರಾಮನ ಬಾಲರಾಮನ ವಿಗ್ರಹವನ್ನು ಕೆತ್ತಿರುವಂಥ ಅರುಣ್ ಅವರು ಎಲ್ಲಾದರೂ ಬಂದಿದ್ರೆ ಇಲ್ಲಿಗಂತ ನಮಗೆ ಆಲೋಚನೆ ಇಲ್ಲ ಅಲ್ಲ ಆದರೆ ನೋಡ್ಬೋದು ಪ್ರೊಫೆಸರ್ ಗುರುರಾಜ್ ಭಟ್ರು ಸುಮಾರು ವರ್ಷದ ಹಿಂದೆಯೇ ಇದು ಇತಿಹಾಸದಲ್ಲಿ ಇದು ಈ ಶಿಲ್ಪವನ್ನು ತುಂಬ ಅದ್ಭುತ ಅಂತ ಮೆನ್ಷನ್ ಮಾಡಿದ್ದಾರೆ ಅವರು ಅವರ ಒಂದು ಇತಿಹಾಸ ಪುಸ್ತಕದಲ್ಲಿ ಇದರ ಮೆನ್ಷನ್ ಆಗಿದೆ ಇದು ಸ್ಥಾಪನೆ ನಂಬ್ರ ಸಾಧಾರಣ ನಾನ್ನೂರ ಎಪ್ಪತ್ತಾರನೇ ನ ದ ನಮ್ಮ ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ ಇದೆ ದೇವಸ್ಥಾನ ದಾಖಲಾತಿಗಳಲ್ಲಿ ಈಗ ಇದ್ರದ್ದು ಇನ್ಕಮ್ ಎಂತ ಇದಕ್ಕೆ ಎ ಬಿ ಸಿ ಡಿ ಆಫ್ ಕೈ ಡಿ ಆಗಿ ಹೋಗಿದೆ ಇದು ಇದನ್ನು ಯಾರೂ ನೋಡುವರೇ ಇಲ್ಲ ಈಗ ಹೌದು ಸೊ ಒಟ್ಟಾರೆಯಾಗಿ ಇವರು ಹೇಳೋದು ಏನಂತ ಹೇಳಿದ್ರೆ ಒಂದು ಒಂದು ಸಾವಿರ ವರ್ಷಗಳ ಹಿಂದೆ ಇಲ್ಲಿ ದೇವಸ್ಥಾನವನ್ನು ನಿರ್ಮಾಣ ಮಾಡಲಾಗಿದೆ ಈ ಇಲ್ಲಿ ನಿರ್ಮಾಣವಾಗಿರುವಂಥ ದೇವಸ್ಥಾನದ ಒಳಗಿರುವಂಥ ಮಹಾವಿಷ್ಣು ಸೇಮ್ ಅಂತ ಹೇಳಿದ್ರೆ ಅಯೋಧ್ಯೆ ಶ್ರೀರಾಮನನ್ನು ಹೋಲ್ತದೆ ನಮಗೆ ಒಂದು ರೀತಿ ಸಂತಸ ವ್ಯಕ್ತವಾಗ್ತಿದೆ ಅದನ್ನು ನೋಡಿದಾಗ ಅಂತಲೇ ಹೇಳ್ತಾ ಇದ್ದಾರೆ ಉಡುಪಿಯಿಂದ ಅಶ್ವತ್ಥಾಚಾರ್ಯ ವಿಸ್ತಾರ ನ್ಯೂಸ್ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ